ನಮ್ಮೆಲ್ಲ ಸಂಘಟನೆಯವರು ಪಕ್ಷಾತೀತವಾಗಿ ಮನುವಾದಿ ಪಕ್ಷದಲ್ಲಿದ್ದವರು ಸಹ ನಮ್ಮ ಅಣ್ಣ ತಮ್ಮದಿರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಚಪ್ಪಲಿನೂ ಬಿಡಲ್ಲ ಅಂತ ಹೇಳಿ ಅವರು ಸಹ ನಮ್ಮ ಮೈಸೂರು ದಸರಕ್ಕೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಮ್ಮ ಚಪ್ಪಲಿಯನ್ನು ಬಿಡೋದಿಲ್ಲ ಅಂತ ಸಾಬೀತು ಮಾಡಿದ್ದಾರೆ ನಮ್ಮ ಮನುವಾದಿ ಸಂಘದಲ್ಲಿ ಇದ್ದಂತವರು ಅವರು ಸಹ ನಮ್ಮ ಪರವಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದು ಸ್ವಾಭಿಮಾನದ ಸಿಂಹದ ಮರಿಮೊಮ್ಮಕ್ಕಳು ಅಂತ ಸಾಬೀತು ಮಾಡಿದ್ದೀರಿ ಹೀಗಾಗಿ ಈ ವೇದಿಕೆಯಿಂದ ನಾನು ನಮ್ಮ ಆಶಯ ನುಡಿಗಳು ಏನಪ್ಪ ಅಂದ್ರೆ ಇಲ್ಲಿ ಪೂಜ್ಯ ಬಂತೇಜಿಗಳು ಇದ್ದಾರೆ ಬಂತೇಜಿಗಳು ಇಡೀ ಭಾರತ ಪ್ರಬುದ್ಧ ಭಾರತ ಆಗಬೇಕು ಅನ್ನೋ ಕನಸಿತ್ತು ಬಾಬಾ ಸಾಹೇಬರಿಗೆ ಅಕ್ಟೋಬರ್ 14 1956 ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಅವ್ರು ಹೇಳ್ತಾರೆ ಐ ರೆಸ್ಪೆಕ್ಟ್ ರಿಲಿಜಿಯನ್ ನಾನು ರಿಲಿಜಿಯನ್ನ ಗೌರವಿಸ್ತೇನೆ ಆ ರಿಲಿಜಿಯನ್ ಹೆಂಗಿರಬೇಕು ಅಂದರೆ ಸಮಾನತೆ ಸೋದರತೆ ಭಾತೃತ್ವವನ್ನು ಬೋಧಿಸಬೇಕು ಅಂತ ಅಂಬೇಡ್ಕರ್ ಅಂತ ಸಮಾನತೆ ಸೋದರತೆ ಭಾತೃತ್ವ ಇರತಕ್ಕಂತಹ ಧಮ್ಮವನ್ನು ಪೂಜ್ಯ ಬಂತೇಜರು ಅಂತ ನಿಮಗೆ ಶೀಲವನ್ನು ಕೊಟ್ಟಿದ್ದಾರೆ ಇದು ಐತಿಹಾಸಿಕವಾದಂತಹ ದಿನ ಇಂತಹ ದಿನದಲ್ಲಿ ಮೈಸೋತ್ಸವ ಮತ್ತು ಧಮ್ಮ ದೀಕ್ಷಾ ಕಾರ್ಯಕ್ರಮ ಅಂತ ನಾವು ಹಾಕೊಂಡಿದ್ದೇವೆ ಇಡೀ ನಾನೊಬ್ಬರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಮೈತ್ರಿಯನ್ನ ಪ್ರೀತಿಯನ್ನ ಮಮತೆಯನ್ನ ಕಲಿತವರು ನಾನು ಒಬ್ಬರಿಗೆ ಧನ್ಯವಾದ ಹೇಳಬೇಕು ಅಂತಿದ್ದೇನೆ ಅವರು ಇಡೀ ರಾಜ್ಯದ ನಮ್ಮೆಲ್ಲ ಸ್ವಾಭಿಮಾನಿಗಳನ್ನ ಒಂದ್ ಕಡೆ ಸೇರಂಗ್ ಮಾಡಿದ್ದಾರೆ ಧನ್ಯವಾದಗಳು ಐ ಆಕ್ಸೆಪ್ಟ್ ಥ್ಯಾಂಕ್ಸ್ ತುಂಬಾ ನಾನು ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ನಮ್ಮ ಶಕ್ತಿಗೆ ನೀವು ಸಹಕಾರ ಮಾಡಿದ್ರಿ ನಿಮ್ಮಿಂದಾಗಿ ಇಡೀ ರಾಜ್ಯ ಇಡೀ ದೇಶ ಇವತ್ತು ಮೈಸೂರು ಮಂಡಲ ಕಡೆ ಮುಖ ಮಾಡಿದೆ ಆ ಯಾಡ್ಸ್ ಪತ್ರಕರ್ತರಾಗಿ ನೀವೊಬ್ಬರು ಜನಪ್ರತಿನಿಧಿಯಾಗಿ ಜನಗಳಿಗೆ ದೇಶಕ್ಕೆ ಎಷ್ಟು ತಪ್ಪು ಸಂದೇಶಗಳನ್ನ ರವಾನಿಸ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಾವು ಇತಿಹಾಸ ಚರಿತ್ರೆಯಲ್ಲಿ ತಿರುಚೋದಿಲ್ಲ ನಾವ್ಯಾವತ್ತೂ ಸಹ ನಿಮ್ಮ ಹಾಗೆ ಸಕಲ ಚರಾಚರ ವಸ್ತುಗಳಲ್ಲಿ ದೇವರಿದ್ದಾನೆ ಯಾವ ಧರ್ಮ ನಿಮ್ಮ ಶ್ರೇಷ್ಠ ಧರ್ಮ ಹೇಳೋದು ಆ ಕಂಬದಲ್ಲಿರುವನೆ ಅಲ್ಲೇ ಇರುವನು ಈ ಕಂಬದಲ್ಲಿ ಇಲ್ಲೇ ಇರುವನು ಆ ಕಂಬದಲ್ಲಿ ಅಲ್ಲೇ ಇರುವನು ಅಂದಮೇಲೆ ಮೈಸೂರಿನಲ್ಲಿ ಯಾರಿದ್ದಾರೆ ಆ ಕಂಬದಲ್ಲಿರುವನೆ ಅಲ್ಲೇ ಇರುವನು ಈ ಕಂಬದಲ್ಲಿ ಇಲ್ಲೇ ಇರುವನು ಸಕಲ ಜೀವಿ ಚರಾಚರ ವಸ್ತುಗಳಲ್ಲಿ ದೇವರಿದ್ದಾನೆ ಅಂದಮೇಲೆ ಮೈಸಾಸುರನಲ್ಲಿ ಯಾರಿದ್ದಾರೆ ಅಲ್ವಾ ಎಂಥ ಡೋಂಗಿತನ ಎಂಥ ಡೋಂಗಿತನ ನಿಮ್ಮದು ಆ ಡೋಂಗಿತನವನ್ನ ನಮ್ಮ ಹತ್ರ ಪ್ರದರ್ಶನ ಮಾಡಬೇಡಿ ನಾವು ಭೀಮನ ಮಕ್ಕಳು ಇತಿಹಾಸ ಬಲ್ಲವರು ಇತಿಹಾಸವನ್ನು ಓದ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇತಿಹಾಸವನ್ನು ತಿರುಚೋ ಕೆಲಸ ನಾವು ಮಾಡೋದಿಲ್ಲ ಬಾಬಾ ಸಾಹೇಬ್ 1927 ಚೌದಾರ್ಕೆರೆ ನೀರನ್ನು ಮುಟ್ಟೋ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಲಕ್ಷಾಂತರ ಅನುಯಾಯಿಗಳು ಕಲ್ಲೊಡೆದ್ರು ಬಾಬಾ ಸಾಹೇಬ್ರು ಸುಮ್ಮನೆ ಒಂದು ಸ್ವಲ್ಪ ನೋಡ್ಕೊಳ್ಳಿದ್ರೆ ಸಾಕಾಗಿತ್ತು ನಮ್ಮ ಜನರಿಗೆ ಸುಮ್ಮನೆ ನೋಡ್ಕೊಳ್ಳಿದ್ರೆ ಅವತ್ತು ಏನಾಯ್ತಿತ್ತು ಆದ್ರೆ ಅಂಬೇಡ್ಕರ್ ಹಂಗೆ ಹೇಳಲಿಲ್ಲ ಒಂದು ತೊಟ್ಟು ರಕ್ತವನ್ನ ಕೆಳಗೆ ಕೆಡಗದೆ ಭಾರತ ದೇಶದ 136 ಕೋಟಿ ಜನರಿಗೆ ಬದುಕು ಕೊಟ್ಟಂತ ಪೆನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನು ನಮ್ಮ ಅಂಬೇಡ್ಕರ್ ಪೆನ್ನು ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಪಿಡಿಒವರೆಗೂ ನಡೀತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಪೆನ್ನೇ ಹೊರತು ನಿಮ್ಮ ಮನುವಾದಿಗಳ ಪೆನ್ ಅಲ್ಲ ಹಾಗಾಗಿ ಪೆನ್ನಿನ ಭಾರತವನ್ನು ಕಟ್ಟಿದ್ದೀವಿ ಗನ್ನಿನ ಭಾರತ ಕಟ್ಟಿಲ್ಲ ನಾವು ಗನ್ನಿನ ಭಾರತ ಬೇಡ ಪೆನ್ನಿನ ಭಾರತ ಬೇಕು ಅನ್ನೋದಕ್ಕೋಸ್ಕರವಾಗಿ ನಾವು ಸಂಘರ್ಷಕ್ಕೆ ಹೋಗೋ ಜನ ಅಲ್ಲ ಅಂಗುಲಿ ಮಾಲನನ್ನ ಪರಿವರ್ತನೆ ಮಾಡಿದ್ದು ನಮ್ಮ ಧರ್ಮ ನಮ್ಮ ಧಮ್ಮ ನಮ್ಮ ಬೌದ್ಧ ಧಮ್ಮ ಒಬ್ಬ ದೊಡ್ಡ ಕೊಲೆಗಾರನನ್ನ ಮನುಷ್ಯನನ್ನಾಗಿ ಮಾಡಿದ ಬುದ್ಧ ಧಮ್ಮ ನಮ್ದು ನಾವು ಯಾವುದೇ ಕಾರಣಕ್ಕೂ ಸಂಘರ್ಷ ತುಳಿದು ಬಿಡ್ತೀನಿ ಒಸಗ್ ಬಿಡ್ತೀನಿ ಅವೆಲ್ಲ ಇಲ್ಲ ನಮ್ದು ನಾವು ಬೆಂಕಿ ಆರಿಸುವವರೇ ಹೊರತು ಬೆಂಕಿ ಹೆಚ್ಚೋರಲ್ಲ ನಾವು ಬೆಂಕಿಯನ್ನ ಆರಿಸ್ತಕ್ಕಂತ ಭೀಮನ ಮೊಮ್ಮಕ್ಕಳು ನಮಗೆ ಮಾಧ್ಯಮದವರು ಸುಮಾರು 2 ತಿಂಗಳಿಂದ ಇಡೀ ದೇಶಕ್ಕೆ ಈ ಸುದ್ದಿಯನ್ನು ಬಿತ್ತಿಸಿದ್ರೆ ಒಡೆದಿ ಚಪ್ಪಾಳೆ ಮಾಧ್ಯಮಕ್ಕೆ ಬಹಳ ದೊಡ್ಡ ಸುದ್ದಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ
ನಾವ್ಯಾರೂ ಸಹ ಯಾವುದೇ ಹಬ್ಬಕ್ಕೆ ಚ್ಯುತಿ ತರೋದಲ್ಲ. ಕೊಂದು ಖುಷಿ ಪಡತಕ್ಕಂಥದ್ದು ಅವರದಾಗಿದ್ರೆ ಕೊಲ್ಲಿಸ್ಕೊಂಡಂಥವ್ರು ನಾವು, ನಮ್ಮ ಆದರ್ಶ ಪುರುಷನನ್ನ ನೆನೆತಕ್ಕಂಥ ದಿನ ಇದು ಅಂತ ನಾನು ಈ ಸಂದರ್ಭಕ್ಕೆ ಹೇಳ್ತೇನೆ. ನಮ್ಮ ಸಂವಿಧಾನದಲ್ಲಿ ಕೊಂದವ್ರಿಗೆ 302 ಕೇಸ್ ಇದೆ. ಯಾವುದಿದೆ? 302 ಕೊಂದವ್ರಿಗೆ. ಕೊಂದವ್ರನ್ನ ನೀವು ವಿಜೃಂಭಿಸ್ತೀರಿ ಎನ್ನುವುದಾದ್ರೆ ಕೊಲ್ಲಿಸ್ಕೊಂಡವ್ರನ್ನ ನಾವು ಗೌರವಿಸ್ಬೇಕಲ್ವಾ? ನಮ್ಮ ಆದರ್ಶ ಕರ್ತವ್ಯ ಅಲ್ವಾ ಅದು? ಹಾಗಾಗಿ ಕೊಂದು ಖುಷಿ ಪಡಲಿ. ನಾವು ಕೊಂದಿಸಿ ಕೊಲ್ಲಲ್ಪಟ್ಟವರ ನಮ್ಮವರನ್ನೇ ಕೊಂದು ನಮ್ಮ ಕೈಲಿ ಹಬ್ಬ ಮಾಡಿಸ್ತಾ ಇದ್ರಿ. ನಮ್ಮವ್ರನ್ನ ಕೊಂದು ನಮ್ಮ ಕೈಲಿ ಪಟಾಕಿ ಹೊಡಿಸ್ತಿದ್ರಿ ಬಲಿಪಾಂಡ್ಯಮಿ ದಿನ. ಆದ್ರೆ ಅಂಬೇಡ್ಕರ್ ಇಂದಾಗಿ ಈಗ 2600 ವರ್ಷಗಳ ನಿಮ್ಮ ಏನು ಮನುವಾದಿತನದ ಧೂಳನ್ನ ನಮ್ಮ ಬೆಡ್ಶೀಟ್ ಕಿತ್ ಬಿಸಾಕ್ದಂಗ್ ಬಿಸಾಕ್ಬಿಟ್ಟು ಈಗ ಮೈಸ ಮಂಡ್ಲಕ್ಕೆ ಬಂದಿದ್ದೀವಿ ನಾವೆಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.